ಹಾಯ್ ನಮಸ್ತೆ, ನಾವು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸಿಂದ ನಾವು ಈ ಪ್ರಾಜೆಕ್ಟ್ ಮಾಡಿದ್ದೀವಿ ನಿಮಗೆ. ಇದು 16ನೇ ಪ್ರಾಜೆಕ್ಟ್ ನಾವು ಮಾಡಿರೋದು ನಿಮಗೆ ಅರೌಂಡ್ ನೆಲಮಂಗ್ಲದಲ್ಲೇ. ಟೋಟಲ್ ನಿಮಗೆ ಇದರಲ್ಲಿ ನಂಬರ್ ಆಫ್ ಸೈಟ್ಸ್ ಬಂದು 21 ಸೈಟ್ಸ್ ಬರುತ್ತೆ. 1 ಎಕರ್ 6 ಗುಂಟಾಸಲ್ಲಿ ಲೇಔಟ್ ಮಾಡಿದ್ದೀವಿ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಎಲೆಕ್ಟ್ರಿಸಿಟಿ ವರ್ಕ್ ಆಗಿದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ, ಸ್ಟ್ರೀಟ್ ಲೈಟ್ ಕೆಲಸ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ ಕೆಲಸ. ನಿಮಗೆ ಪ್ರತಿಯೊಂದು ಡೆವಲಪ್ಮೆಂಟ್ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಿಮ್ಗೆ ವಾಟರ್ ಕನೆಕ್ಷನ್ ಬೇಕು ಅಂದರೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ, ಮತ್ತು ವಾಟರ್ ಬೇಕು ಅಂದರೆ ವಾಟರ್ ಇಮಿಡಿಯೇಟ್ ರೆಡಿ ಇದೆ ಫಾರ್ ಕನ್ಸ್ಟ್ರಕ್ಷನ್ ಯೂಸ್ಗೆ. ಲೇಔಟಲ್ಲೇ ನಿಮಗೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ, ವಾಟರ್ ಕನೆಕ್ಷನ್ ಬಂದಿದೆ, ವಾಟರ್ ನೋಡಿ ವಾಟರ್ ಬರುತ್ತೆ, ಬೇರೆಯವ್ರ ಥರ ಇದು ಮಾಡಲ್ಲ ನಾವು. ವಾಟರ್ ರೆಡಿ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ. ನಿಮಗೆ ಸೈಟ್ ಮಾರ್ಕೇಷನ್ ಆಗಿದೆ, ಸ್ಯಾನಿಟ್ರಿ ಇದೆ ಅಲ್ಲಿ, ಮತ್ತು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಪ್ರತಿಯೊಂದು. ಸೈಟ್ ನಂಬರ್ಸ್ ಕೂಡ ಆಗಿದೆ ಸರ್, ಪ್ರತಿಯೊಂದು ಈಚ್ ಪ್ಲಾಟೆಡ್ ಮೆಜರ್ಮೆಂಟ್ ಮಾಡಿ ಸೈಟ್ ನಂಬರ್ ಕೂಡ ಹಾಕಿದ್ದೀವಿ ನಾವು. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಹಾಗೆ ಎಲ್ಲರಿಗೂ ಏನಪ್ಪ ಅಂದ್ಕೊಂಡಿರ್ತಾರೆ ಅಂತೇಳಿದ್ರೆ, ಪಕ್ಕ ಆಗಿರೋವಂಥ ಜುನ್ನೇನೇ ಆಗಿರೋವಂಥ ಸೈಟ್ಸ್ ಬೇಕಪ್ಪ, ಯಾಕಂದರೆ ಎಲ್ಲಿ ಮೋಸ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಭಯ ಇರುತ್ತೆ. ಅದಕ್ಕೋಸ್ಕರ ನಾನಿವತ್ತು ನಿಮ್ಮ ಎಲ್ಲರ ಕನಸು ನನಸಾಗಕ್ಕಂತಲೇ ಹೇಳ್ಬಿಟ್ಟು ನಾನಿವತ್ತು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಲೇಔಟಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಇರೋದು ನೆಲಮಂಗ್ಲದಲ್ಲಿ, ಜಸ್ಟ್ ಮೇನ್ ರೋಡಿಂದ 300 ಮೀಟರ್ಸಲ್ಲೇ ಇವರ ಲೇಔಟ್ ಇರೋದು. ಅಕ್ಕಪಕ್ಕ ಸರೌಂಡಿಂಗ್ ಆಗಲೇ ಸುಮಾರು ಮನೆಗಳಾಗಿದೆ. ಇದು BMRDA ಅಪ್ರೂವ್ ಆಗಿರೋಂಥ ಏಕಾತ ಸೈಡ್ಗಳಾಗಿರುತ್ತೆ. 30 ಫೀಟ್ ರೋಡ್ ಕೂಡ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು 1 ಎಕರೆ 10 ಕುಂಟೆಯಲ್ಲಿ ಮಾಡಿರೋಂಥ ಲೇಔಟು. ರೆಡಿ ಫಾರ್ ರಿಜಿಸ್ಟ್ರೇಷನು, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಪಾರ್ಕ್ ಇದೆ, ಹಾಗೆ ಕಾಮನ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಏನಪ್ಪ ಟಾರೇ ಆಗಿಲ್ಲ ಅಂದ್ಕೊಂಡಿರ್ತೀರ, ನಾನು ಆ್ಯಕ್ಚುಲಿ ಸಂಡೇ ಹೋಗಿದ್ರಿಂದ ಅವತ್ತು ಟಾರ್ ಹಾಕಿರಲಿಲ್ಲ, ನೆಕ್ಸ್ಟ್ ಡೇ ಮಂಡೇನೇ ಹಾಕ್ತೀನಿ ಅಂತ ಹೇಳಿದ್ರು. ಇವಾಗ ನೋಡ್ತಿದ್ರಲ್ಲ ಕ್ಲಿಪ್ಪಿಂಗ್ಸು, ಇದೆಲ್ಲ ಬಂದುಬಿಟ್ಟು ನೆಕ್ಸ್ಟ್ ಡೇ ಮಂಡೇ ಇದನ್ನು ಫೋಟೋಸ್ನ ಕಳಿಸಿದ್ರು ಸರ್ ನನಗೆ, ಇದು ಟಾರ್ ಎಲ್ಲ ಆಗಿರುತ್ತೆ ಮೇಡಮ್ ಅಂತ ಹೇಳಿದರು. ಸಂಡೇ ಆ್ಯಕ್ಚುಲಿ ಅವತ್ತು ಆಗಿರಲಿಲ್ಲ, ಕೆಲಸ ಆಗಿರಲಿಲ್ಲ, ಅದಕ್ಕೆ ಮಂಡೇ ಎಲ್ಲ ಟಾರ್ ಆಗುತ್ತೆ ಅಂತ ಹೇಳಿದರು. ಅವರು ಪ್ರಾಮಿಸ್ ಮಾಡ್ದಂಗೆ ಮಂಡೇ ಟಾರ್ ಆಗೇ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಿಮಗೆ BMRDA ಅಪ್ರೂವ್ ಏಕಾತ ಸೈಟ್ಸ್ ಆಗಿರುತ್ತೆ, ತುಂಬ ಜೆನ್ಯೂನ್ ಆಗಿರೋಂಥ ಸೈಟ್ಸ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಬಂದುಬಿಟ್ಟು ನಿಮಗೆ ವಾಟರ್ ಕನೆಕ್ಷನ್ ಇದೆ ಇಂಡಿವಿಜುವಲ್ ಸೈಟ್ಸ್ಗೆ, ಹಾಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೂಡ ಆಗಿದೆ, ಬಾಕ್ಸ್ ಟೈಪ್ ಡ್ರೈನೇಜ್ ಕೂಡ ಆಗಿದೆ. ಹಾಗೆ ನಾನು ಹೇಳ್ದಂಗೆ ನಿಮಗೆ ಈ ವಿಡಿಯೋದಲ್ಲಿ ಟಾರ್ ಹಾಕಿರೋದು ಕಾಣಿಸಿಲ್ಲ, ಅದೇ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ತೋರಿಸೋದನ್ನ ನೆಕ್ಸ್ಟ್ ಡೇನೇ ಟಾರ್ ಹಾಕಿದರು. ಆಯ್ತಪ್ಪ, ನೀವು ಏನಪ್ಪ ಟಾರ್ ಹಾಕಿಬಿಟ್ಟಿದ್ದಾರೆ, ಪ್ರೈಸ್ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಂತ ಅಂದ್ಕೋಬೇಡಿ, ಯಾವುದೇ ಇನ್ಕ್ರೀಸ್ ಆಗಲ್ಲ ಫ್ರೆಂಡ್ಸ್. ಇವಾಗ ಏನು ಅವರು ಎಂಡಲ್ಲಿ ವಿಡಿಯೋ ಎಂಡಲ್ಲಿ ಏನು ಪ್ರೈಸ್ ಹೇಳಿದ್ದಾರೆ ಅದೇ ಪ್ರೈಸ್ಗೆ ನಿಮಗೆ ಇವಾಗ ಟಾರ್ ಹಾಕಿದ್ಮೇಲೂ ಅದನ್ನು ಕೊಡ್ತಾರೆ. ಒಂದ್ಸಲಿ ಹೋಗಿ ಲೇಔಟ್ನ ವಿಸಿಟ್ ಮಾಡಿ, ನಿಮಗಂತೂ ಖಂಡಿತವಾಗ್ಲೂ ಇಷ್ಟ ಆಗಿದೆ. ಯಾಕಂದರೆ ಬ್ಯೂಟಿಫುಲ್ ಆಗಿದೆ, ಯಾಕಂದರೆ ಸುತ್ತಮುತ್ತ ಸುಮಾರು ಮನೆಗಳ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ನಿಮಗೆ ಮನೆಗೆ ಬೇಕಾದಂಥ ರೇಷನ್ನು, ಹಾಗೆ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್ಸು, ಬ್ಯಾಂಕ್ಸು ಪ್ರತಿಯೊಂದೂ ತುಂಬಾ ನಿಯರ್ ಬೈ ಇದೆ ಅಂತಲೇ ಹೇಳ್ಬೋದು. ನೆಲಮಂಗ್ಲದಿಂದ ಅಂತೂ ತುಂಬಾ ನಿಯರ್ ಬೈ ಇದೆ, ಹಾಗೆ ಪೆಟ್ರೋಲ್ ಪಂಪ್ಸ್ ಇದೆ, ಹಾಗೆ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಈ ವಿಡಿಯೋನ ಎಂಡರ್ಗೂ ನೋಡಿ ಫ್ರೆಂಡ್ಸ್, ಯಾಕಂದರೆ ಸುಮಾರು ಡೀಟೇಲ್ಸ್ನ ಸರ್ ಇವತ್ತು ಪ್ರಶಾಂತ್ ಸರ್ ಅವರು ನಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸು, ಈಗಾಗಲೇ ಸಾಕಷ್ಟು ಲೇಔಟು ಸಕ್ಸಸ್ ಆಗಿದೆ, ಈ ಲೇಔಟು ಸಕ್ಸಸ್ ಆಗ್ತಾ ಇದೆ. ತುಂಬಾ ಲಿಮಿಟೆಡ್ ಸೈಟ್ಸ್ ಅವೈಲೇಬಲ್ ಇರೋದು ಫ್ರೆಂಡ್ಸ್. ಅದಕ್ಕೆ ಇವಾಗಲೇ ಕೆರಡು ಡಿಸ್ಪ್ಲೇ ಆಗ್ತಿದ್ದಾರೆ ನಂಬರು, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಹೋಗಿ ಸೈಟ್ನ ಹೋಗ್ಬಿಟ್ಟು ವಿಸಿಟ್ ಮಾಡಿ, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ನು ಅದು ಕೂಡ ಇದು ಏಕಾತ ಆಗಿರೋಂಥ ಸೈಟು. BMRDA ಕಡೆಯಿಂದ ಅಪ್ರೂವ್ ಕೂಡ ಆಗಿದೆ. ತುಂಬಾ ಬ್ಯೂಟಿಫುಲ್, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಇವಾಗಂತೂ ಸ್ಟಾರ್ ಹಾಕಿದ್ಮೇಲೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ವಿಡಿಯೋ ಎಂಡರ್ಗೂ ನೋಡಿ ದಯವಿಟ್ಟು ಬನ್ನಿ. ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ತುಂಬ ಜನ ಕೇಳ್ತಾ ಇದ್ರೆ ಮೇಡಮ್ BMRDA ಅಪ್ರೂವ್ ಆಗಿರೋಂಥ ಏಕಾತ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದು ಜುನಿಯನ್ ಆಗಿರೋಂಥ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನಿವತ್ತು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಲೇಔಟಿಗೆ ಬಂದಿದ್ದೀನಿ. ಇದು ಬಂದುಬಿಟ್ಟು 1 ಎಕರ್ 10 ಕುಂಟೆಯಲ್ಲಿ ಮಾಡಿರೋಂಥ ಲೇಔಟು. ಎಲ್ಲ ಆವಾಗಲೇ ಡೆವಲಪ್ಮೆಂಟ್ ಆಗಿದೆ ಫ್ರೆಂಡ್ಸ್, ಆವಾಗಲೇ CC ರೋಡ್ ಕೂಡ ಆಗ್ತಾ ಇದೆ, ಓಕೆ, ಅಂಡರ್ಗ್ರೌಂಡ್ ಕೇಬಲಿಂಗ್ ಕೂಡ ಆಗಿದೆ, ವಾಟರ್ ಸಪ್ಲೈ ಇದೆ, ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಸಪ್ಲೈ ಇದೆ. ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಇವತ್ತು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಕಡೆಯಿಂದ ಇವತ್ತು ಪ್ರಶಾಂತ್ ಸರ್ ನಮ್ಮವ್ರ ಜೊತೆ ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್, ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹಾಯ್ ಸರ್. ಹಾಯ್ ಮೇಡಮ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ಹ್ಞೂ ಸರ್, ಚೆನ್ನಾಗಿದ್ದೀವಿ ಸರ್. ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಜೂನಿಯರ್ ಆಗಿರುವಂತ BMRDA ಖಾತ ಏ ಖಾತ ಆಗಿರುವಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು.
ನಿಮ್ಮ ಲೇಔಟ್ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಸರ್. ಎಲ್ಲ ಬಿ ಎಂ ಮಾಡಿ ಅಪ್ರೂವ್ ಏಕಾತ ಸೈಟ್ಸ್ ಅಲ್ವಾ ಸರ್ ನಿಮ್ದಿರೋದು? ಹೌದೌದು, ಬಿ ಎಂ ಮಾಡಿ ಅಪ್ರೂವ್ ಏಕಾತ ಏಕಾತ ಸೈಟ್ಸ್. ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸ್ ಹೇಳಿ ಸರ್. ನಾವು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅಂತ ಮೇಡಮ್. ನಮ್ಮ ಆಫೀಸ್ ಇರೋದು ನೆಲಮಂಗಲದಲ್ಲೇ. ಇದು ನಮ್ದು 17ನೇ ಪ್ರಾಜೆಕ್ಟ್. ಇದು 17ನೇ ಪ್ರಾಜೆಕ್ಟ್? ಹೌದು ಮೇಡಮ್. ನೆಲಮಂಗಲ ಸರೌಂಡಿಂಗ್ ಅಲ್ಲಿ 17 ಮಾಡಿದೀವಿ ಮೇಡಮ್. ಸಿಗ್ನಾಯಕಳ್ಳಿ ಮಾಡಿದೀವಿ, ವೈಟ್ ಫೀಲ್ಡ್ ಮಾಡಿದೀವಿ, ನೆಲಮಂಗಲ ಮಾಡಿದೀವಿ, ಹುಸ್ಕೂರ್ ಮಾಡಿದೀವಿ, ಪ್ರತಿಯೊಂದು ಕಡೆನೂ ಮಾಡಿದೀವಿ. ಸುಮಾರು ಒಂದು 3,000 ಸೈಟ್ ವರೆಗೂ ಮಾರಿದೀವಿ ನಾವು. ಎಲ್ಲರೂ ರಿಜಿಸ್ಟರ್ ಮಾಡಿದೀವಿ, ರಿಜಿಸ್ಟ್ರೇಷನ್ ಆಗಿದೆ. ಓಕೆ ಸರ್, ಇವಾಗ ಇದು ನಿಮ್ದು ಲೇಔಟ್ ಬಂದ್ಬಿಟ್ಟು ಯಾವ ಖಾತಾ ಬರುತ್ತೆ? ಇದು ಬಿ ಎಂ ಮಾಡಿ ಅಪ್ರೂವ್ಡ್ ಎ ಖಾತಾ. ಬಿ ಎಂ ಮಾಡಿ ಅಪ್ರೂವ್ ಎ ಖಾತಾ ಬರುತ್ತೆ? ಹೌದು ಮೇಡಮ್. ಸರ್, ಇವಾಗ ಎಷ್ಟು ಟೋಟಲ್ ಎಷ್ಟು ಎಕರ್ ಅಲ್ಲಿ ಮಾಡಿದ್ರೆ? ಇದು 1 ಎಕರ್ 10 ಗುಂಟಾಸ್ ಮೇಡಮ್. 1 ಎಕರ್ 10 ಗುಂಟಾಸ್ ಅಲ್ಲಿ ಮಾಡಿರೋದು. ಓಕೆ ಸರ್, ಎಷ್ಟು ಸೈಟ್ಸ್ ಅವೈಲಬಲ್ ಇದೆ ಸರ್? ಇದರಲ್ಲಿ ನಿಮಗೆ ಒಂದು 21 ನಂಬರ್ ಆಫ್ ಸೈಟ್ಸ್ ಬಂದು 21 ಬರುತ್ತೆ. 21 ಸೈಟ್ ಬರುತ್ತೆ. ಅದರಲ್ಲಿ ನಿಮಗೆ 30-30, 30-40, 30-50 ಸಿಗುತ್ತೆ. ಓಕೆ, ಈ ಮೂರು ಡೈಮೆನ್ಷನ್ಸ್ ಅವೈಲಬಿಲಿಟಿ ಇದೆ. ಅವೈಲಬಿಲಿಟಿ ಇದೆ. ಹೌದು ಇದೆ. ಓಕೆ ಸರ್, ಇವಾಗ ಅಮ್ಯುನಿಟೀಸ್ ಬಂದ್ರೆ ಏನೇನು ಮಾಡಿದ್ದೀರಾ ಸರ್? ಗೇಟೆಡ್ ಕಮ್ಯುನಿಟಿ ಮೇಡಮ್, ಕಾಂಪೌಂಡ್ ವಾಲ್ ಆಗಿದೆ, ನೋಡ್ತಿದ್ದೀರಾ ನೀವು? ಹೌದು, ಕಾಂಪೌಂಡ್ ವಾಲ್ ಆಗಿದೆ. ಪಾರ್ಕ್ ನೋಡಿ, ಪಾರ್ಕ್ ಅಲ್ಲಿ ಲೈಟ್ಸ್ ಎಲ್ಲ ಹಾಕ್ತಿದೀವಿ, ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ. ಸ್ಟ್ರೀಟ್ ಲೈಟ್ ಆಗಿದೆ. ಸ್ಟ್ರೀಟ್ ಲೈಟ್ ಕೂಡ ಆಗಿದೆ ಮೇಡಮ್. ಸ್ಟ್ರೀಟ್ ಲೈಟ್ ಕೂಡ ಆಗಿದೆ. ಆಮೇಲೆ ನೋಡಿ, ಇದು ಸಿಸಿ ಡ್ರೈನ್ ಇದು. ಓಕೆನಾ, ಅದು ವಾಟರ್ ಕನೆಕ್ಷನ್. ಅದು ವಾಟರ್ ಕನೆಕ್ಷನ್. ಆಮೇಲೆ ಅಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಅಂಡರ್ಗ್ರೌಂಡ್ ಎಲ್ಲ, ಪ್ರತಿಯೊಂದು ಅಂಡರ್ಗ್ರೌಂಡೇ ಮಾಡಿದೆ. ಎಲ್ಲ ಪ್ರತಿಯೊಂದನ್ನು ಅಂಡರ್ಗ್ರೌಂಡ್ ಮಾಡಿದೀರಾ? ಸರ್, ಇವಾಗ ವಾಟರ್ ಅಂತ ಹೇಳಿದ್ರೆ ನಿಮ್ದು ಓನ್ ಬೋರ್ ಇದೆ? ಓನ್ ಬೋರ್ ಬೇಕು ಮೇಡಮ್. ಒಂದು ಬೋರೇ ಇದೆ? ಹೌದು ಬೇಕು. ಓಕೆ, ಮೀನ್ಸ್ ಇವಾಗ ಯಾರಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬಂದ್ರೆ ಸರ್, ಇವಾಗ ಅವ್ರು ಏನಾದರೂ ಮನೆ ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ನೀರಿನ ಸಪ್ಲೈ ಕೊಡ್ತಿರಲ್ವಾ ಸರ್? ಖಂಡಿತ ಕೊಡ್ತೀವಿ, ಕೊಡ್ತೀವಿ ಮೇಡಮ್. ಕನ್ಸ್ಟ್ರಕ್ಷನ್ ಅದು ಲೇಔಟ್ಗೆ ಅಲ್ಲ, ಬೋರ್ ಮಾಡಿಸಿರೋದು. ಹೌದು, ಕೆಲವರು ಅನ್ಕೊಳ್ತಾರೆ ನಾವು ಆಯ್ತು ಸೈಟ್ ಪರ್ಚೇಸ್ ಮಾಡಿದ್ವಿ, ಇವಾಗ ಮನೆ ಕಟ್ಟಕ್ಕೆ ನೀರ್ ಕೊಡ್ತಾರೆ ಇಲ್ವೋ, ಇಲ್ಲ ನಾವು ಆಚೆಯಿಂದ ಏನಾದ್ರೂ ತರಿಸ್ಕೋಬೇಕಾ? ಏನಿಲ್ಲ ಮೇಡಮ್, ಈ ನಮ್ಮ ಲೇಔಟ್ ಅಲ್ಲಿ ಏನ್ ಅಮ್ಯುನಿಟೀಸ್ ಇದೆಯೋ ಪ್ರತಿಯೊಂದು ಯೂಸ್ ಮಾಡ್ಕೊಬಹುದು. ಬೋರ್ವೆಲ್ ಇದೆ, ಪಾರ್ಕ್ ಇದೆ, ಸಿಎ ಇದೆ. ಈ ಮೂರು ಅಮ್ಯುನಿಟೀಸ್ ಬಂದು ಲೇಔಟ್ ಅಲ್ಲಿ ಇರೋರ್ಗೆ ಮಾತ್ರ. ಲೇಔಟ್ ಅಲ್ಲಿ ಇರೋರ್ಗೆ ಮಾತ್ರ. 21 ಸೈಟ್ ಏನಿದೆಯೋ ಅವ್ರಿಗೆ ಮಾತ್ರ, ದೇ ಆರ್ ದ ಓನರ್ಸ್ ಫಾರ್ ದಟ್. ಓಕೆ ಸರ್, ಇವಾಗ ಸಿವೇಜ್ ಟ್ರೀಟ್ಮೆಂಟ್ ಸರ್? ಸಿವೇಜ್ ಟ್ರೀಟ್ಮೆಂಟ್ ಇಲ್ಲ, ಪಾರ್ಕ್ ಬ್ಯಾಕ್ ಸೈಡ್ ಮಾಡಿದ್ವಿ ನೋಡಿ. ಪಾರ್ಕ್ ಬ್ಯಾಕ್ ಸೈಡ್ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ? ಹೌದು. ಓಕೆ, ಅದು ಸೆಂಟರ್ ಅಲ್ಲಿ ಮಾಡಿದೀರಾ? ಹೌದು. ಓಕೆ, ಇವಾಗ ಲೈಟಿಂಗ್ಸ್ ಕೂಡ ಹಾಕಿಸ್ತಾ ಇದೀರಲ್ವಾ ಸರ್? ಹೌದು ಮೇಡಮ್, ಹಾಕಿಸ್ತಾ ಇದೀವಿ. ಸರ್, ರೋಡ್ ಸರ್? ಕಾರ್ ನಿಮಗೆ ಇವತ್ತು ಸಂಡೇ ಅಲ್ವಾ ಮೇಡಮ್? ಹೌದು, ಸಂಡೇ. ನಾಳೆ ಬೆಳಗ್ಗೆ ಹೋಗಿರುತ್ತೆ ಕಾರ್? ಬೆಳಗ್ಗೆ ಹಾಕ್ತಿದ್ದೀವಿ. ಓಕೆ, ನಾಳೆ ಟಾರ್ ಕೂಡ ಹಾಕ್ತಾ ಕಂಪ್ಲೀಟ್ ಆಗ್ತಿದೆ. ಹೌದು ಸರ್. ಎಷ್ಟು ಫೀಟ್ ಇದೆ ಸರ್ ಇದು ರೋಡ್ ಬಂದು? ಇದು ನಿಮಗೆ ಅಪ್ರೂವ್ಡ್ ಲೇಔಟ್ಸ್ ಅಲ್ಲೇ ಕಂಪಲ್ಸರಿ 30 ಫೀಟ್ ಕಂಪಲ್ಸರಿ ಮಾಡಲೇಬೇಕು. ಹೌದು ಸರ್, 20 ಫೀಟ್ ಇರಬೇಕು. 30 ಫೀಟ್ ಕಂಪಲ್ಸರಿ ಮಾಡಿದ್ರೆ ಅವರು ನಿಮಗೆ ಖಾತಾ ರಿಲೀಸ್ ಮಾಡೋದು, ಇಲ್ಲಾಂದ್ರೆ ಅವರು ಖಾತಾ ರಿಲೀಸ್ ಮಾಡಲ್ಲ. ಹೌದಾ? ಓಕೆ ಸರ್, ಇವಾಗ ಯಾರಾದ್ರೂ ಇವಾಗ ಸೈಟ್ ತಗೋಬೇಕಂತ ಹೇಳಿದ್ರೆ ಸರ್, ನಿಮ್ಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಿಮಗೆ ನಮ್ಮ ಕಂಪ್ನಿ ಎಂ ಕ್ಯೂಬ್ ನಂಬರ್ ಕೊಡ್ತೀನಿ ಮೇಡಮ್, ಅದು ಕಾಲ್ ಮಾಡಿದ್ರೆ ಆಯ್ತು, ಟೆಲಿಕಾಲರ್ಸ್ ರೆಸ್ಪಾಂಡ್ ಮಾಡ್ತಾರೆ. ಅವ್ರು ನಿಮಗೆ ಡೀಟೇಲ್ಸ್, ಪ್ರೈಸು, ಲೊಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಅವರಲ್ಲಿ ಅವರೇ ಕೊಡ್ತಾರೆ ಮೇಡಮ್. ಸರ್, ನಿಮ್ಮ ಆಫೀಸ್ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಸರ್? ನಿಮಗೆ ನೆಲಮಂಗಲದಲ್ಲೇ ಮೇಡಮ್, ಸೊಂಡಕೊಪ್ಪ ಬೈಪಾಸ್ ರೋಡಲ್ಲಿ ಬರುತ್ತೆ ಆಫೀಸ್. ಹರ್ಷ ಹಾಸ್ಪಿಟಲ್ ಬ್ಯಾಕ್ ಸೈಡ್. ಹರ್ಷ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಬರುತ್ತೆ. ಓಕೆ ಸರ್, ಇವಾಗ ನಾನು ಇವಾಗ ಒಂದು ಸೈಟ್ನ ನೋಡಿದ್ವಿ, ಯಾರಾದ್ರೂ ಇವಾಗ ಕಸ್ಟಮರ್ಸ್ ಬಂದ್ರು ಸೈಟ್ ನೋಡಿದ್ರು, ಇವಾಗ ಜಸ್ಟ್ ಎಕ್ಸಾಂಪಲ್ ನಂಗೆ ಸೈಟ್ ನಂಬರ್ 10 ಇಷ್ಟ ಆಯ್ತು ಅನ್ಕೊಳ್ಳಿ. ಓಕೆ, ಇವಾಗ ತಗೋಬೇಕಂದ್ರೆ ಲೀಗಲ್ ಆಗಿ ನಾನು ಇವಾಗ ಲಾಯರ್ ಹತ್ರ ತೋರಿಸ್ಲೇಬೇಕು. ಹೌದು, ತೋರಿಸ್ಲೇಬೇಕು. ಸರ್, ಇವಾಗ ಲಾಯರ್ ಹತ್ರ ಹೋಗ್ಬೇಕಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಆಕ್ಚುಲಿ ಪರ್ಚೇಸ್ ಮಾಡ್ಲೇಬೇಕು ನಿಮ್ಮ ಹತ್ರ? ಹೌದು, ಟೋಕನ್ ಅಡ್ವಾನ್ಸ್ ಕೊಟ್ಟರೆ 5,000 ನಮ್ಗೆ ಪೇ ಮಾಡಿದ್ರೆ, ಆಸ್ ಅಡ್ವಾನ್ಸ್ ನಮ್ಗೆ ಪೇ ಮಾಡಿದ್ರೆ ಮೇಡಮ್, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಫುಲ್ ಕೊಡ್ತೀನಿ ಅವ್ರಿಗೆ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಅವ್ರು ತಗೊಂಡಾಗ ಅದು ಲೀಗಲ್ ಚೆಕ್ ಮಾಡಿಸ್ಬೋದು. ಅವ್ರಿಗೆ ಲೀಗಲ್ ಓಕೆ ಅಂದ್ರೆ ಬಂದು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೋಬಹುದು. ಆಮೇಲೆ ಫರ್ದರ್ ನೆಕ್ಸ್ಟ್ ಬಂದು ನಿಮಗೆ ಲೋನ್ ಪ್ರೊಸೆಸ್, ಲೋನ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಸರ್, ಇವಾಗ ಲೋನ್ ಫೆಸಿಲಿಟಿ ಏನಾದ್ರೂ ಇದೆಯಾ ಸರ್ ನಿಮ್ದು? HDFC ಅಲ್ಲಿ ಆಗುತ್ತೆ, ICICI ಬ್ಯಾಂಕ್ ಅಲ್ಲಿ ಆಗುತ್ತೆ, LIC ಬ್ಯಾಂಕ್ ಅಲ್ಲಿ ಆಗುತ್ತೆ, LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಆಗುತ್ತೆ, IDBI ಬ್ಯಾಂಕ್ ಅಲ್ಲೂ ಕೂಡ ಆಗುತ್ತೆ. ಒಟ್ಟು 4 ಕಡೆ ಅಪ್ರೂವ್ ಮಾಡಿದೀವಿ. 4 ಕಡೆ ಅಪ್ರೂವ್ ಆಗಿದೆ. ಮೀನ್ಸ್ ಇವಾಗ ಲೀಗಲ್ ತೋರಿಸ್ಕೊಂಡ್ರೆ ಎಷ್ಟು ದಿನ ಟೈಮ್ ಕೊಡ್ತೀರಾ? 7 ವರ್ಕಿಂಗ್ ಡೇಸ್ ಮೇಡಮ್. 7 ವರ್ಕಿಂಗ್ ಡೇಸ್ ಕೊಡ್ತಿದ್ದೀರಾ ಟೈಮ್? ಹೌದು. ಓಕೆ, ಮೀನ್ಸ್ ಅವರು ನಿಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಟೋಕನ್ ಅಡ್ವಾನ್ಸ್ ಪೇ ಮಾಡ್ಬೇಕಾ ಸರ್, ಇಲ್ಲ ಲೇಔಟ್ಗೆ ಇಲ್ಲೇ? ಲೇಔಟ್ಗೆ ಬಂದ್ರು ಆಯ್ತು ಮೇಡಮ್. ಲೇಔಟ್ಗೆ ಬಂದ್ರೂ ಆಯ್ತು. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರೆಲ್ಲ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಮೇಡಮ್. ಅದು ಫಿಲ್ ಅಪ್ ಮಾಡ್ಕೊಂಡು ನೀವು ಮಾಮೂಲಿ ಆಸ್ ಪರ್ ಅಡ್ವಾನ್ಸ್ ಪೇ ಮಾಡಿದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ತಗೊಂಡು ಲೀಗಲ್ ಹೋಗ್ಬೋದು. ಸರ್, ಇವಾಗ ನಿಮ್ಮ ಲೇಔಟ್ ಇಂದ ಇವಾಗ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೇಕಂದ್ರೆ ಬೇಸಿಕ್ ಕಮ್ಯುನಿಟಿ ಸರ್, ಮೀನ್ಸ್ ಇವಾಗ ಏನಾದ್ರೂ ಒಂದು ಗ್ರೋಸರಿ ಶಾಪ್ ಇರ್ಬೋದು, ಇಲ್ಲ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಕ್ಕಳಿಗೆ ಸ್ಕೂಲು ಕಾಲೇಜು, ಆ ಥರ ಏನಾದರೂ ನಿಯರ್ ಬೈಸ್ ಏನಾದರೂ ಇದೆಯಾ ಸರ್ ಇಲ್ಲಿ? ಮೇಡಮ್, ನಮ್ಮ ಪ್ರಾಪರ್ಟಿ ನೆಲಮಂಗ್ಲಿಂದ ಎಕ್ಸಾಕ್ಟ್ಲಿ 2.5 ಕಿಲೋಮೀಟರ್ಸ್ ಒಳಗಡೆ ಇದೆ. ಓಕೆನಾ ಮ್ಯಾಮ್? ನಿಮ್ಮ ನೆಲಮಂಗ್ಲಿಂದ ಟೂ ವರ್ಸ್ ಜಬ್ಬಳಪುರ ರೋಡ್,
ಈಗ ಔಟ್ ರಿಂಗ್ ರೋಡ್ ಆಗಿದೆಯಲ್ವಾ, ಏರ್ಪೋರ್ಟ್ ರೋಡ್ ಆಗಿದೆ, ಹೌದು ಆಗಿದೆ ಇಲ್ಲಿ. ಆ ರೋಡ್ ಇಂದ ಎಕ್ಸಾಕ್ಟ್ಲಿ 300 meters ಅಷ್ಟೇ ಜಸ್ಟ್ ಮೇನ್ ರೋಡ್ ಇಂದ 300 meters ಒಳಗಡೆ ನಮ್ ಲೇಔಟ್ ಇದೆ ಮೇಡಮ್. ಬೇಕಾದ್ರೆ ನೋಡಿ, ಸುತ್ತಲೂ ಮನೆಗಳು ನೋಡಿ ಮೇಡಮ್. ಹೌದು ಸರ್, ಫುಲ್ ಪ್ರತಿಯೊಂದು ಆಗಿದೆ, ಪ್ರತಿಯೊಂದು ಮನೆಗಳು, ಮನೆ ಬಂದಿದೆ, ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, ಪ್ರತಿಯೊಂದು ನಿಮ್ಗೆ ಅವೈಲಬಿಲಿಟಿ ಇದೆ, ಅವೈಲಬಿಲಿಟಿ ಇದೆ. ಅಂದ್ರೆ ಯಾರಾದ್ರೂ ಇವಾಗ ಸೈಟ್ ತಗೊಂಡ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬಂದ್ರೆ ಆರಾಮಾಗಿದೆ, ಫೆಸಿಲಿಟೀಸ್ ಆರಾಮಾಗಿದೆ ಅಲ್ವಾ ಸರ್? 100% ಯೂಸ್ ಮಾಡ್ಕೊಬಹುದು ಮೇಡಮ್. ಮತ್ತೆ ಎಲ್ಲ ಈಸಿ, ಅದು ನೆಲಮಂಗಲದಿಂದ ಹತ್ರನೇ ಇದೆಯಲ್ಲ, ದೂರ ಇಲ್ಲ. ಹೌದು, ತುಂಬಾನೇ ನಿಯರ್ ಬೈ, ತುಂಬಾ ನಿಯರ್ ಬೈ, ನಿಯರ್ ಬೈ ಇದೆ. ನಾನು ನೋಡಿದೆ ಇವಾಗ ಜಸ್ಟ್ ಮೇನ್ ರೋಡ್ ಇಂದ ಎಷ್ಟು, ಒಂದು 2 minutes ಆಗಿಲ್ಲ ಸರ್ ನಿಮಗೆ. 300 meters ಎಕ್ಸಾಕ್ಟ್ಲಿ ಅಷ್ಟೇ, 300 meters ಅಷ್ಟೇ. ಆಮೇಲೆ ಸುತ್ತಲೂ ವೆಲ್ ಡೆವಲಪ್ಡ್ ಲೇಔಟ್ ಇದೆ ಮೇಡಮ್. ಹೌದು, ಆಮೇಲೆ ಬೇರೆ ತರ ಇನ್ನೇನಿಲ್ಲ, ಸುತ್ತಲೂ ಲೇಔಟ್ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ. ಹೌದು, ಚೆನ್ನಾಗಿ ಕಟ್ಕೊಂಡು ನೆಮ್ಮದಿ ಆಗಿರ್ಬೋದು ಮೇಡಮ್. ನೆಮ್ಮದಿ ಆಗಿರ್ಬೋದು ಸರ್. ನಿಮ್ ಕಡೆಯಿಂದ ಏನಾದ್ರೂ ಕನ್ಸ್ಟ್ರಕ್ಷನ್ ಏನಾದ್ರೂ ಇದೆಯಾ ಸರ್? ಇವಾಗ ಯಾರಾದ್ರೂ ಸೈಟ್ ತಗೊಂಡ್ರು, ಮನೆ ಏನಾದ್ರೂ ನಿಮ್ ಕಡೆಯಿಂದ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋರು ಯಾರಾದ್ರೂ ಇದಾರ ಸರ್? ಕನ್ಸ್ಟ್ರಕ್ಷನ್ ಅಲ್ಲ, ನಮ್ ಬೇಕು ಅಂದ್ರೆ ನಾವ್ ಯಾರು ನಂಬರ್ ಕೊಡ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಬೇಕಾದ್ರೆ ಅವ್ರಿಗೆ ಅವ್ರು ಚೆಕ್ ಮಾಡಿಸ್ಕೊಂಡು ನಮ್ಗೆ ಯಾವ ತರ ಬೇಕು ಮನೆ ಅದನ್ನ ಅವ್ರು ಇದ್ ಮಾಡ್ಕೊಬಹುದು ಮೇಡಮ್. ಪರ್ಚೇಸ್ ಆ ಕಾಲದಲ್ಲಿ ಮಾಡ್ಕೊಂಡ್ರಲ್ವಾ, ಆಗಿನ ಯಾರಿಗೂ ಕೊಟ್ಟೇ ಇಲ್ಲ ಅವರು. ತಂದೆ ಮಗ ಮರಿ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಬಂದಿದೆ, ಮರಿ ಮಕ್ಕಳು ಬಂದಿದ್ದಿಲ್ಲ. ಅವ್ರು ಇವಾಗ ಸೇಲ್, ಅವ್ರು ಒಂದ್ ಎಕರೆ ಇವಾಗ ಸೇಲ್ ಮಾಡ್ತಿದ್ದಾರೆ. ಅವ್ರು ಇವಾಗ ಸೇಲ್ ಮಾಡ್ತಿದ್ದಾರೆ. ಮೀನ್ಸ್ 100 years ಡಾಕ್ಯುಮೆಂಟ್ಸ್ ಎಲ್ಲೂ ಸಿಗಲ್ಲ, ಈ ತರ ಡಾಕ್ಯುಮೆಂಟ್ಸ್ ಎಲ್ಲೂ ಸಿಗಲ್ಲ, ಸಿಗಲ್ಲ ಸಿಗಲ್ಲ. ಯಾಕಂದ್ರೆ ನಾವು ಇವಾಗ 10 years ಡಾಕ್ಯುಮೆಂಟ್ ಸಿಗೋದೆ ಕಷ್ಟ ಆಗಿರುತ್ತೆ ಒಂದೊಂದ್ ಕೆಲವು. ಫ್ಲೋ ನಿಮ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ನಿಮ್ ಕಸ್ಟಮರ್ಸ್ ಯಾರೇ ಬರಲಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿ, ಒಬ್ಬ ಒಂದ್ ಲಾಯರ್ ಬೇಡ ಮೇಡಮ್, 10 ಲಾಯರ್ ಕೊಡ್ಲಿ, ಎಲ್ಲರೂ ನಿಮ್ಗೆ ಕೊಡೋದೇ ಗ್ರೀನ್ ಸಿಗ್ನಲ್. ಅಷ್ಟು ಪರ್ಫೆಕ್ಟ್ ಆಗಿದೆ ಡಾಕ್ಯುಮೆಂಟ್, ಪರ್ಫೆಕ್ಟ್ ಆಗಿದೆ. ಓಕೆ ಸರ್, ಇವಾಗ ಇದು ನಿಯರ್ ಬೈ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಮೇಡಮ್ ನಿಮಗೆ ನೆಲಮಂಗಲ ನ್ಯೂ ಟೌನ್, ನ್ಯೂ ಟೌನ್, ಓಕೆ. ನೆಲಮಂಗಲ ನ್ಯೂ ಟೌನ್ ಬಸ್ ಸ್ಟಾಪ್ ಇಂದ ಟುವರ್ಡ್ಸ್ ಜಬ್ಬಳಾಪುರ ರೋಡ್, ದೊಡ್ಡಬಳಾಪುರ ರೋಡ್, ದೊಡ್ಡಬಳಾಪುರ ರೋಡ್ಗೆ ಬಂದ್ರೆ ಮೈಲಿನಳ್ಳಿ ಅಂತಾರೆ. ಮೈಲಿನಳ್ಳಿ, ಮೈಲಿನಳ್ಳಿ ಇದೆಲ್ಲ, ಮೈಲಿನಳ್ಳಿ ಇದೆ, ಇವ್ರ ಮನೆಗಳೆಲ್ಲ ಅದೇ. ಓಕೆ ಸರ್, ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್? ನೀರಿದೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಇಲ್ಲಿ ಬೋರ್ ಹಾಕಿಸಿದೀವಿ, ಒಂದು 720 feet ನೀರು ಸಿಕ್ಕಿದೆ. 720 feet ನೀರು ಸಿಕ್ಕಿದೆ. ಮೀನ್ಸ್ ಇದು ರೆಡಿ ಟು ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದಲ್ಲ, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇವಾಗ ಯಾರೋ ಸೈಟ್ ಪರ್ಚೇಸ್ ಮಾಡಿದ್ರು, ನೆಕ್ಸ್ಟ್ ಡೇನೆ ಆಫ್ಟರ್ ರಿಜಿಸ್ಟ್ರೇಷನ್ ಅವರು ತಕ್ಷಣ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೋದು. ಮಾಡ್ಬೋದು, ಮಾಡ್ಬೋದು, ಏನು ತೊಂದರೆ ಇಲ್ಲ ಮೇಡಮ್. ಓಕೆ ಸರ್, ಇದು ಏನು ಸರ್ ಮಾಡ್ತಾರೆ ಅದಲ್ಲಿ? ಇದು ಸಿ ಎ ಕಾಮನ್ ಏರಿಯಾ. ಓಕೆ, ಪಾರ್ಕ್ ಬರುತ್ತೆ, ಪಾರ್ಕ್ ಜೊತೆ ಸಿ ಎ ಬರುತ್ತೆ ಮೇಡಮ್. ಓಕೆ, ಇದು ಒಂದು ಸ್ವಲ್ಪ ಬಿಟ್ಟಿದ್ದೀರ ಜಾಗ, ಫುಲ್ಲು ಕಾಂಪೌಂಡ್ ಹಾಕಿದಿರಲ್ವ ಸರ್? ಫುಲ್ ಕಾಂಪೌಂಡ್ ಹಾಕಿದೀವಿ, ಫುಲ್ ಜಾಗ ಇದೆ ಮೇಡಮ್ ಟೋಟಲ್. ಇದೆಲ್ಲ ಲೇಔಟ್ಸೆ, ಇದೆಲ್ಲ ಫುಲ್ ಲೇಔಟೇ ಸರ್? ಇದು ಬ್ಯಾಕ್ ಸೈಡ್ ಸರ್ ಏನು? ಅದು ನಮ್ ಲೇಔಟ್ದಲ್ಲ ಮೇಡಮ್, ಪಕ್ಕದ ಲೇಔಟ್ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ಬೇಕು ಅಂದ್ರೆ ಅದು ಯೂಸ್ ಮಾಡ್ಕೊಬಹುದು, ಬೇಕಾದ್ರೆ ಅದು ಕೂಡ ಯೂಸ್ ಮಾಡಬಹುದು, ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಕೊಬಹುದು, ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಕೊಬಹುದು. ಅಂದ್ರೆ ನೋಡ್ತಾ ಇದ್ರ ಫ್ರೆಂಡ್ಸ್, ಅಕ್ಕಪಕ್ಕದಲ್ಲಿ ಸರೌಂಡಿಂಗ್ ಅಲ್ಲಿ ನೋಡ್ತಾ ಇದ್ರಲ್ಲ, ಅವಾಗ್ಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ ಸರ್. ಇವಾಗ ಎಲ್ಲಾರ್ಗು ಏನ್ ಕುತೂಹಲ ಇದೆ ಅಂತ ಹೇಳಿದ್ರೆ, ಲೇಔಟ್ ಬಗ್ಗೆ ಗೊತ್ತಾಯ್ತು, ಅಮ್ಯುನಿಟೀಸ್ ಬಗ್ಗೆ ಗೊತ್ತಾಯ್ತು, ಪ್ರೈಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಮೇಡಮ್ ಇದು ನಾವು ಕೋಟ್ ಮಾಡ್ತಾರೆ 2,500 rupees ಫಸ್ಟ್ ಸ್ಕ್ವೇರ್ ಫೀಟ್, 30-40-30 lakhs ಆಗುತ್ತೆ ಮೇಡಮ್. ನೆಗೋಷಿಯಬಲ್ ಮಾಡಿದಾಗ ನಾವು ನಿಮಗೆ 2,425 rupees ಮಾಡ್ಕೊಡ್ತೀವಿ, ಫೈನಲ್ ಪ್ರೈಸ್. ಅದು ಫೈನಲ್ ಪ್ರೈಸ್, ನಿಮ್ ಚಾನಲ್ ಕಡೆಯಿಂದ ಬಂದಾಗ ನಮ್ಮ ಕಡೆಯಿಂದ ಲಾಸ್ಟ್ ಡಿಸ್ಕೌಂಟ್ ಫೈನಲ್ ಡಿಸ್ಕೌಂಟ್ ಬಂದು 20,000 rupees ಮಾಡ್ಕೊಡ್ತೀವಿ. ಓಕೆ, ಮೀನ್ಸ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಸ್ಪೆಷಲ್ ಡಿಸ್ಕೌಂಟ್ ಕೂಡ 20,000 rupees ಕೊಡ್ತೀವಿ. 20,000 rupees ಕೊಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ, ಡಿಸ್ಕೌಂಟ್ ಆದ್ರೂ ಕೊಡ್ತೀವಿ, ಇಲ್ಲಾಂದ್ರೆ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಖಾತಾ ಆದ್ರೂ ನಾವು ಮಾಡ್ಕೊಡ್ತೀವಿ, ಖಾತಾ ಟ್ರಾನ್ಸ್ಫರ್ ಆದ್ರೂ ಮಾಡ್ಸ್ಕೊಡ್ತೀವಿ. ಅದು ಫ್ರೀ ಆಗಿ ಮಾಡ್ಕೊಡ್ತೀವಿ, ಅದಕ್ಕೆ ಚಾರ್ಜ್ ಮಾಡಲ್ಲ, ಅದಕ್ಕೆ ಚಾರ್ಜ್ ಮಾಡಲ್ಲ. ಅವ್ರು 20,000 ಕ್ಯಾಶ್ ಬೇಡ, ರಿವಾರ್ಡ್ ಕ್ಯಾಶ್ ರಿವಾರ್ಡ್ ಬೇಡ ಅಂದ್ರೆ ಖಾತಾ ಫ್ರೀ ಆಗಿ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ನಿಮ್ದು? ಹೌದು. ಹಂಗ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಚಾನಲ್ ಇಂದ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದೀವಿ ಅಂತ ಹೇಳಿದ್ರೆ ನಿಮ್ಗೆ 20,000 ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ನನಗೆ ಡಿಸ್ಕೌಂಟ್ ಬೇಡ ಅಂತ ಹೇಳಿದ್ರೆ ಫ್ರೀಯಾಗಿ ನಿಮಗೆ ಖಾತಾ ಕೂಡ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಸರ್. ಖಾತಾ ಟ್ರಾನ್ಸ್ಫರ್ ಅಂದ್ರೆ ಎಷ್ಟು ದಿನ ಆಗ್ಬೋದು? ಎಕ್ಸಾಕ್ಟ್ಲಿ 45 days ಬೇಕು ಮೇಡಮ್, ಆಫ್ಟರ್ ರಿಜಿಸ್ಟ್ರೇಷನ್. ಆಫ್ಟರ್ ರಿಜಿಸ್ಟ್ರೇಷನ್ 45 days, 45 days ಬೇಕು. ಓಕೆ ಸರ್, ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂದ್ರೆ ಎಷ್ಟು ದಿನ ಅವರು ವೈಟ್ ಮಾಡ್ಬೇಕು ಸರ್? ಇವಾಗ ಪೇಮೆಂಟ್ ಎಲ್ಲ ಆಯ್ತು, ನಿಮ್ ಎಕ್ಸಾಕ್ಟ್ಲಿ 30-35 days ಸ್ಟಾರ್ಟ್ ಆಗೋದು. 30-35 days
ಮೇಡಮ್ ಪ್ರತಿಯೊಂದು ಸೈಟ್ಗೂ ಈ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಲ್ಲ, ಎಲ್ಲಾದ್ರೂ ನೀರ್ ಬರುತ್ತೆ, ನೀರ್ ಬರುತ್ತೆ. ಅವ್ರ ಮನೆ ಕನ್ಸ್ಟ್ರಕ್ಷನ್ ಅವ್ರು ಯೂಸ್ ಮಾಡ್ಕೊಬಹುದು, ನಾವ್ ಅದ್ರಲ್ಲಿ ಅಭ್ಯಂತರ ಏನಿಲ್ಲ ಮೇಡಮ್, ನಾವ್ ಆತರ ಮಾಡಲ್ಲ, ನೀರ್ ಕೊಡಲ್ಲ ಅಂತೇನಿಲ್ಲ. ಪ್ರತಿಯೊಬ್ಬರಿಗೂ ನೀರಿದೆ. ಇದೇನ್ ಸರ್ ಇದು ಮಾಡಿರೋದು? ಇದು ನಿಮಗೆ ವಾಟರ್ ಕನೆಕ್ಷನ್ ಗೇಟ್ ವಾಲ್ ಮೇಡಮ್. ಇದು ಗೇಟ್ ವಾಲ್ ಸರ್? ಇದು ಪ್ರತಿಯೊಂದು ಸೈಟ್ಗೂ ಇಲ್ಲಿ ಬಂದು ತಿರ್ಸ್ಕೊಂಡ್ರೆ ನೀವು ಗೇಟ್ ವಾಲ್ ಇದೆ ನೋಡಿ ಅಲ್ಲಿ, ಅಲ್ಲಿ ತಿರ್ಸ್ಕೊಂಡ್ರೆ ಪ್ರತಿಯೊಂದು ಇಲ್ಲಿ ನೋಡಿ ಗೇಟ್ ವಾಲ್ ಇಲ್ಲಿ ಇದೆಯಲ್ಲ, ಇಲ್ಲಿ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ನೀರ್ ಹೋಗುತ್ತೆ. ಪ್ರತಿಯೊಬ್ಬರಿಗೂ ನೀರ್ ಬರುತ್ತೆ? ಹೌದು. ಸರ್ ಇದೇನ್ ಸರ್ ಮಾಡಿರೋದು ಇಲ್ಲಿ? ಇದು ಬಂದು ನಿಮ್ ಸ್ಯಾನಿಟ್ರಿ. ಇದು ಸ್ಯಾನಿಟ್ರಿಗೆ ಸ್ಯಾನಿಟ್ರಿ ಇದು. ಓಕೆ, ಹಂಗೆ ಬಿಟ್ರೆ ಮೇಡಮ್ ಯಾರಾದ್ರೂ ಬಂದು ಹೊಡೆದಾಕ್ಬಿಟ್ರೆ ಕಷ್ಟ ಅಂತ ನಾವೇನ್ ಮಾಡಿ ಸಿಮೆಂಟ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿದೀವಿ. ಟೈಮ್ ಆಫ್ ಕನ್ಸ್ಟ್ರಕ್ಷನ್ ಅವ್ರು ಓಪನ್ ಮಾಡ್ಕೊಬಹುದು. ಅವ್ರು ಓಪನ್ ಮಾಡ್ಕೊಬಹುದು. ಸರಿ ಕೆರಡೆ ಇಲ್ಲ, ಅವಾಗಲೇ ಮೋರಿ ಎಲ್ಲ ಆಗಿದೆ ಅಲ್ವಾ? ಪ್ರತಿಯೊಂದು ಆಗಿದೆ ಮೇಡಮ್. ನೀವು ಏನ್ ನಿಂತಿದ್ರ ಮೋರಿ ಮೇಲೆ ನಿಂತಿರೋದು? ಇದು ಮೋರಿ ಮೇಲೆನೆ? ಹೌದೌದು. ಓಕೆ, ಪ್ಲಾಂಟೇಷನ್ ಕೂಡ ಮಾಡಿದಿರಲ್ವಾ ಸರ್? ಈಚ್ ಅಂಡ್ ಎವ್ರಿ ಸೈಟ್ಗೂ ಒಂದೊಂದು ಸೈಟ್ ಇದೆ ಮೇಡಮ್, ಒಂದೊಂದು ಪ್ಲಾಂಟ್ ಮಾಡಿದೀವಿ. ಒಂದೊಂದು ಪ್ಲಾಂಟ್ ಮಾಡಿದೀರಾ? ಕಂಪಲ್ಸರಿ ಇದೆ. ಸರ್ ಸ್ಟ್ರೀಟ್ ಲೈಟ್ ಸರ್ ಇದು ಆಟೋಮೆಟಿಕ್ ಆನ್ ಅಂಡ್ ಆಫ್ ಆಗುತ್ತಾ? ಹೌದು, ಇದು ನಿಮಗೆ ಎಲ್ ಇ ಡಿ ಲೈಟ್ ಮೇಡಮ್. ಎಲ್ ಇ ಡಿ ಲೈಟ್ ಇದು. ಇದು ನಿಮ್ ವಾಟರ್ ಕನೆಕ್ಷನ್ ಹೇಳಿದ್ನಲ್ವಾ? ಹಾಂ, ಇದು ವಾಟರ್ ಕನೆಕ್ಷನ್. ಇದು ನೋಡಿ, ಇದು ಬಂದು ನಿಮಗೆ ಎಲೆಕ್ಟ್ರಿಸಿಟಿ. ಓ, ಇದು ಎಲೆಕ್ಟ್ರಿಸಿಟಿ ಇದನ್ನ ಸರ್? ಇದು ಓಕೆ, ಇದು ಕರೆಂಟದು. ಕರೆಂಟ್ ಓಕೆ, ಮೇಲಿಂದ ಯಾರಿಗೂ ಪೋಲ್ ಯಾರಿಗೂ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಮಾಡಿದ್ದೀವಿ ಮೇಡಮ್. ಯಾಕಂದ್ರೆ ಸುಮಾರು ಜನಕ್ಕೆ ನಮ್ಮ ಕಡೆ ವೈರ್ ಬಂದಿದೆ, ಅವ್ರ ಕಡೆ ಬಂದಿಲ್ಲ ಅಂತಾರಲ್ಲ, ಡಿಸ್ಟರ್ಬೆನ್ಸ್ ಬೇಡ ಅಂತಾನೆ ಮಾಡ್ಬಿಟ್ಟಿದೀವಿ. ಓಕೆ, ಇಂಡಿವಿಜುವಲ್ ಆಗಿ ಅವಾಗಲೇ ನಂಬರ್ಸ್ ಕೂಡ ಹಾಕಿದಿರಲ್ವಾ ಸರ್? ಮೇಡಮ್ ನೋಡಿ, ಸೈಟ್ ನಂಬರ್ಸ್ ಆಗಿದೆ, ಆಮೇಲೆ ಮೆಜರ್ಮೆಂಟ್ ಆಗಿದೆ ನೋಡಿ, ಈ ಕಲ್ಲಿಂದ ಈ ಕಲ್ಗೆ. ಓ, ಈ ಕಲ್ಲಿಂದ ಈ ಕಲ್ವರೆಗೂ ಮೆಜರ್ಮೆಂಟ್, ಮತ್ತೆ ಹಿಂದ್ಗಡೆ ಆ ಕಲ್ಲಿಂದ ಆ ಕಲ್ ಕಲ್ವರೆಗೂ ಮೆಜರ್ಮೆಂಟ್. ಸರ್ ಇವಾಗ ಯಾವ ಡೈಮೆನ್ಷನಲ್ ಸೈಟ್ಸ್ ಇದೆ ಸರ್? 30x30 ಇದೆ. ಓಕೆ, 30x50 ಇದೆ. ಸರ್ ಯಾವ ಡೈರೆಕ್ಷನ್ ಇದೆ ಸರ್? ಈಸ್ಟ್ ಮೇಡಮ್, ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಇದೆ, ಸೌತ್ ಇದೆ. ಓಕೆ, 4 ಡೈರೆಕ್ಷನ್ ಅಲ್ಲಿ ಇದೆ. 21 ಸೈಟ್ ಇದೆ ಅಷ್ಟೇ ಮೇಡಮ್, ಜಾಸ್ತಿ ಇಲ್ಲ. ನಿಮ್ ಸಬ್ಸ್ಕ್ರೈಬ್ ಬಂದ್ ನೋಡಿ ತಗೊಳ್ಳಿ ಅವ್ರ ಬೇಗ. ಓಕೆ, ಸುಮಾರು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಫ್ರೆಂಡ್ಸ್, ಬಿ ಎಂ ಮಾಡಿ ಅಪ್ರೂವ್ ಆಗಿರೋಂಥ ಏಕಾತ ಸೈಟ್ಸ್ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಿ, ಕ್ಲೀನಾಗಿ ಅವಾಗಲೇ ಎಲ್ಲ ಡೆವಲಪ್ಮೆಂಟ್ಸ್ ಕೂಡ ಆಗಿದೆ. ನಾಳೆನೇ ಟಾರ್ ಕೂಡ ಆಗ್ತಾ ಇದೆ, ಯಾಕಂದ್ರೆ ಇವತ್ತು ಸಂಡೇ ಇರೋದ್ರಿಂದ ಜಸ್ಟ್ ಸಿಮೆಂಟ್ ಕೆಲಸ ಒಂದು ಸ್ವಲ್ಪ ಇದೆಲ್ಲ ಮಾಡಿದ್ದಾರೆ. ಮೆಟ್ಲಿಂಗ್ ಮಾಡಿ, ವಾಟರ್ ಹಾಕಿ ಮೆಟ್ಲಿಂಗ್ ಮಾಡಿದ್ದೀವಿ ಮೇಡಮ್. ನಾಳೆ ಬೆಳಗ್ಗೆ ಡ್ರೈ ಆದ್ಮೇಲೆ ಮತ್ತೆ ಟಾರ್ ಹಾಕ್ತೀವಿ. ಆಮೇಲೆ ಟಾರ್ ಹಾಕ್ತೀರಾ? ಆಗ ಲಾರಿ ಬಂದಾಗ ಗೊತ್ತಾ, ಒಂದೊಂದು ಕಡೆ ಒಂದೊಂದು ಲೇಔಟ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಅಪ್ ಅಂಡ್ ಡೌನ್ ಆತರ ಆಗಿರುತ್ತಲ್ವಾ? ಆತರ ಆಗಬಾರ್ದು ಅಂತಾನೆ ಫಸ್ಟ್ ಹಾಕಿ ರೋಲರ್ ಮಾಡಿಟ್ಟಿದ್ದೀವಿ. ಹಳ್ಳ ಬರಲ್ಲ, ಬರಲ್ಲ. ಸರ್ ಇವಾಗ ಎಷ್ಟೋ ಜನ ಕನ್ಫ್ಯೂಷನ್ ಇರುತ್ತೆ, ಇವಾಗ ಇನ್ನು ಟಾರ್ ಹಾಕಿಲ್ಲಪ್ಪ, ಪ್ರೈಸ್ 2,500 ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಟಾರ್ ಹಾಕಿದ್ಮೇಲೆ ಏನಾದ್ರೂ ಪ್ರೈಸಸ್ ಏನಾದ್ರೂ ಇನ್ಕ್ರೀಸ್ ಆಗುತ್ತಾ ಸರ್? ನಮ್ಮಲ್ಲಿ ಆತರ ಏನು ಇಲ್ಲ ಮೇಡಮ್, ಪ್ರೈಸ್ ಅಷ್ಟೇ, ಫಿಕ್ಸ್ಡ್ ಪ್ರೈಸ್ ಅಷ್ಟೇ, ಫಿಕ್ಸ್. ಓಕೆ, ಸುಮಾರು ಜನ ನಾವು ಲೇಔಟ್ ಅಲ್ಲಿ ಮಾಡಿದಾಗ ಟಾರ್ ಹಾಕಿದ್ಮೇಲೆ ಸಪ್ರೇಟ್ ರೇಟ್ ಆಗಿ ಹೋಗಿರುತ್ತೆ. ಇಲ್ಲ ಇಲ್ಲ, ಆತರ ಇಲ್ಲ, ಯಾತರ ಏನಿಲ್ಲ. ನಿಮ್ಮ ಹತ್ರ ಅದು ಇದೇ ಇಲ್ವಾ? ಇಲ್ಲ ಇಲ್ಲ, ಟಾರ್ ಹಾಕಿದ್ಮೇಲೂ ಇದೇ ಪ್ರೈಸ್ಗೆ ಟೋಟಲಿ ಟ್ರಾನ್ಸ್ಪರೆನ್ಸಿ ಮೇಡಮ್, ನಮ್ಮಲ್ಲಿ ಏನು ಇಲ್ಲ ಮೇಡಮ್. ನೀವು ಎಲ್ಲಾದ್ರೂ ಚೆಕ್ ಮಾಡಬಹುದು, ನಾವು ಒಟ್ಟು ಹತ್ತತ್ರ ಒಂದು ಮೂರ್ ಸೈಟ್ವರೆಗೂ ರೀಚ್ ಮಾಡಿದೀವಿ ಮೇಡಮ್. ನಮ್ದು ಇವತ್ತವರೆಗೂ ಎಲ್ಲೂ ಕಂಪ್ಲೇಂಟು ಇಲ್ಲ, ಒಂದು ಕಂಪ್ಲೇಂಟು ಇಲ್ಲ. ನೀವು ಯಾರನ್ನಾದ್ರೂ ಕೇಳ್ಬೋದು ಕಸ್ಟಮರ್ನ. ನಮ್ ಫೇಸ್ಬುಕ್ ಇದೆ, ಫೇಸ್ಬುಕ್ ಅಲ್ಲಿ ಫಾಲೋ ಪೇಜ್ ಇದೆ ಮೇಡಮ್. ಅಲ್ಲಿ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನೀವು ಟೈಪ್ ಮಾಡಿದ್ರೆ ನಮ್ ಪೇಜ್ ಓಪನ್ ಆಗುತ್ತೆ. ಓಕೆ, ಮೀನ್ಸ್ ಜಿನ್ನನ್ ಆಗಿರೋಂಥ ಸೈಟ್ಸ್ ಅಲ್ವಾ ಸರ್? ಹೌದೌದು, 100% 1000% ಜಿನ್ನೇನು ಮೇಡಮ್, 100 ಬೇಡ, 1000 ತೊಗೊಬೋದು, ಆರಾಮಾಗಿ ತೊಗೊಬೋದು. ಸರ್ ಇವಾಗ ಸೈಟ್ಸ್ ಇವಾಗ ಬಂದು ನೋಡ್ಬೇಕಂತ ಹೇಳಿದ್ರೆ, ಇವಾಗ ಬರ್ಬೇಕಂದ್ರೆ ಅವರೇ ಬರ್ಬೇಕಾ ಸರ್ ಹಿಂಗೆ ಸರ್? ಈಗ ಕಸ್ಟಮರ್ ತಗೊಂಬೇಕು ಇಂಟ್ರೆಸ್ಟ್ ಇದ್ರೆ ಅವರೇ ಬರ್ಬೇಕು ಮೇಡಮ್. ಬರ್ಬೋದು. ನಮ್ಮಲ್ಲಿ ಯಾವ್ದೇ ತರ ವಿಸಿಟ್ಸ್ ಅದು ಕೊಡಲ್ಲ ನಾವು. ಈಗ ಕಂಪಲ್ಸರಿ ಈಗ ಏಜ್ ಪರ್ಸನ್ಸ್ ಇರ್ತಾರಲ್ವ, ಅಂತವ್ರು ಬೇಕು ಅಂದ್ರೆ ಅವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆರಡೆ ಡಿಸ್ಪ್ಲೇ ಆಗ್ತಿದೆಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಮೇಡಮ್ ಬಿ ಎಂ ಮಾಡಿ ಅಪ್ರೂವ್ ಆಗಿರೋಂಥ ಏಕಾತ ಸೈಟ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ತುಂಬಾ ಮೇನ್ ರೋಡ್ಗಂತೂ ತುಂಬಾ ನಿಯರ್ ಬೈ ಇದೆ ಫ್ರೆಂಡ್ಸ್. ಕೇವಲ 300 meters ಒಳಗಡೆ ಈ ಲೇಔಟ್ ಬರುತ್ತೆ, ಹಾಗೆ ಸರೌಂಡಿಂಗ್ಸ್ ಕೂಡ ಆಗಲಿ, ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ನಮ್ಮ ಚಾನಲಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಖಾತಾ ಟ್ರಾನ್ಸ್ಫರ್ ಫ್ರೀಯಾಗಿ ಮಾಡ್ಕೊಡ್ತಾರೆ ನಮ್ಮ ಚಾನಲ್ ಮೆನ್ಷನ್ ಮಾಡಿದ್ರೆ. ಸರ್ ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನಾದ್ರೂ ಹೇಳಕ್ ಇಷ್ಟ ಬಿಡ್ತೀರಾ ಸರ್? ನಿಮ್ ವ್ಯೂವರ್ಸ್ ಬಂದು ಜಾಗ ನೋಡ್ಲಿ ಮೇಡಮ್, ಸೈಟ್ ತಗೊಳ್ಳಿ, ಅವರು ಮನೆ ಕಟ್ಕೊಳ್ಳಿ ಅಂತ. ಯಾರಾದ್ರೂ ಇವಾಗ ಲೇಔಟ್ ನೋಡ್ಬೇಕು ಅಂತ ಹೇಳಿದ್ರೆ ನಿಮ್ ಕಡೆ ಏನಾದ್ರೂ ಕ್ಯಾಬ್ ಫೆಸಿಲಿಟಿ ಏನಾದ್ರೂ ಇದೆಯಾ ಸರ್? ನಮ್ಮಲ್ಲಿ ಕ್ಯಾಬ್ ಫೆಸಿಲಿಟಿ ಕೊಡಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಲೇಔಟ್ ಇರೋದು ನೆಲಮಂಗಲ ಟೌನ್ ಅಟ್ಯಾಚ್ ಇದೆ, ಟ್ರಾನ್ಸ್ಪೋರ್ಟೇಶನ್ ಈಸಿ ಇದೆ, ಬಸ್ ಇದೆ. ಇಲ್ಲಾಂದ್ರೆ ನಾಲ್ಕು ಸಾವಿರ ಮೆಟ್ರೋಗ್ ಬಂದು ನಮ್ ಕಾಲ್ ಮಾಡ್ತಿದ್ರೆ ನಾವು ಅಲ್ಲಿಂದ ಬೇಕಾದ್ರೆ ಪಿಕ್ ಮಾಡಿ ಸೈಟ್ ತೋರಿಸಿ ವಾಪಸ್ ಮೆಟ್ರೋ ಹತ್ರನೇ ಬಿಡ್ತೀವಿ. ಹೌದು, ಬಿಡ್ತೀರಾ. ಓಕೆ ಸರ್, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಮೆಟ್ರೋ ಬರ್ತಾ ಇದೆ. ಹೌದು ಹೌದು ಮೇಡಮ್. ಸರ್ ಇವಾಗ ನಿಮ್ ಲೇಔಟ್ ಇಂದ ಮೆಟ್ರೋಗೆ ಎಷ್ಟು ದೂರ ಆಗ್ಬೋದು ಸರ್? ಎಕ್ಸಾಕ್ಟ್ಲಿ
3.3 kilometers ಆಗುತ್ತೆ. 3.3 kilometers ಅಷ್ಟೇ ಅಷ್ಟೇ ಮೇಡಮ್. ತುಂಬಾನೇ ನಿಯರ್ ಬೈ ಆಗುತ್ತೆ. ಟೌನ್ ಅಟ್ಯಾಚ್ ಮೇಡಮ್, ಅದಕ್ಕೆ ಇಷ್ಟು ಡೆವಲಪ್ಮೆಂಟ್ ಆಗಿರೋದು ನಿಮಗೆ. ಡೆವಲಪ್ಮೆಂಟ್ ಆಗಲ್ಲ, ಫಾರ್ ತುಂಬಾ ದೂರ ಇದೆ, ಡೆವಲಪ್ಮೆಂಟ್ ಆಗಲ್ಲ. ಡೆವಲಪ್ಮೆಂಟ್ ಆಗಲ್ಲ ನೋಡಿದ್ರೆ ಸಾಕಷ್ಟು ಮನೆ ಬಂದಿದೆ, ಯಾಕಂದ್ರೆ ಸ್ಕೂಲ್ಸ್ ಹತ್ರ ಇದೆ ಮೇಡಮ್, ಕಾಲೇಜ್ ಹತ್ರ ಇದೆ, ಹಾಸ್ಪಿಟಲ್ ಹತ್ರ ಇದೆ, ಪ್ರತಿಯೊಂದಿಗೂ ಈಸಿ ಇದೆ ಮೇಡಮ್. ಮೀನ್ಸ್ ಏಜ್ ಆಗಿರೋರು ಯಾರಾದ್ರೂ ರಿಟೈರ್ಡ್ ಪರ್ಸನ್ಸ್ ಯಾರಾದ್ರೂ ಬಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಂಡು ಆರಾಮಾಗಿ ಇರ್ಬೋದು, ಪೀಸ್ಫುಲ್ ಆಗಿರ್ಬೋದು ಮೇಡಮ್. ಪೀಸ್ಫುಲ್ ಆಗಿರ್ಬೋದು, ಒಂಥರ ಕಾಮ್ ಆಗಿದೆ ಅಲ್ವಾ? ಹೌದು ಹೌದು, ತುಂಬಾ ಕಾಮ್ ಇದೆ. ಸಿಟಿ ಲೈಫ್ ಏನಿದೆ ಎಲ್ಲ ಗಿಜಿಗಿಜಿಕ್ಕಿಂತ ಇದೊಂಥರ ಪೀಸ್ ನೀಟ್ ಅಂಡ್ ಕ್ಲೀನ್ ಆಗಿದೆ. ಅವೇ ಯಾವ್ದು ಗಿಜಿಗಿಜಿ ಯಾವ್ದು ಇದಿಲ್ಲ ಇದಿಲ್ಲ ಅಲ್ವಾ ಸರ್? ಯಾಕಂದ್ರೆ ಮನೆಗಳು ಅಕ್ಕಪಕ್ಕದಲ್ಲಿ ನೋಡಿದ್ರೇನೆ ಎಲ್ಲ ಒಳ್ಳೆ ಒಳ್ಳೆ ಮನೆಗಳೇ ಆಗಿದೆ ಅಲ್ವಾ ಸರ್? ಹೌದು ಮೇಡಮ್. ಸರ್ ಇವಾಗ ಇದೇನ್ ಸರ್ ಇದೇನೋ ರೆಡಿ ಮಾಡ್ತಾ ಇದ್ರಲ್ಲ ಸರ್, ಇದು ನಿಮ್ಗೆ ಇಂಡಿವಿಜುವಲ್ ಟಿ ಸಿ ಮೇಡಮ್? ಇಂಡಿವಿಜುವಲ್ ಟಿಸಿನಾ ಸರ್? ಇದು ಕರೆಂಟ್ ಇಂಡಿವಿಜುವಲ್ ಸೈಟ್ಗೆ, ಇಂಡಿವಿಜುವಲ್ ಸೈಟ್ಸ್ಗೆ. ಹೌದು, ಇಲ್ಲ ಅಂಡರ್ಗ್ರೌಂಡ್ ಅಲ್ವಾ, ಮೇಲೆ ಹೋಗೋದಲ್ಲ ಮೇಡಮ್, ಅದಕ್ಕೆ ಟಿ ಸಿ ಒಂದೊಂದು ಬರುತ್ತೆ ಇಲ್ಲಿ, ಇಲ್ಲ ಆಫ್ ಅಂಡ್ ಆನ್ ಮಾಡ್ಕೊಬೋದು, ಇಲ್ಲ ಆಫ್ ಅಂಡ್ ಆನ್ ಫ್ಯೂಸ್ ತರ. ಹೌದು, ಫ್ಯೂಸ್ ತರ. ಓಕೆ ಸರ್, ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೆಕ್ಸ್ಟ್ ಕರೆಂಟ್ ಇವರು ತಗೋಬೋದಲ್ವಾ ಸರ್? ಮೇಡಮ್ ಅದಕ್ಕೆ ಜನ ಬಿ ಎ ಮಾಡಿ ಅಪ್ರೂವ್ಡ್ ಏನಕ್ಕೆ ಕೇಳೋದು ಅಂದ್ರೆ, ವಾಟರ್ ಕನೆಕ್ಷನ್ ಇರುತ್ತೆ, ಸ್ಯಾನಿಟರಿ ಕನೆಕ್ಷನ್ ಇರುತ್ತೆ, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುತ್ತೆ, ಪಾರ್ಕ್ ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೆ ಜನ ಏಕಾತ ಕೇಳೋದು. ಏಕಾತ ಅಂದ್ರೆ ಇಟ್ಸ್ ಆಲ್ ಕ್ಲಿಯರ್ಡ್ ಅಂತ. ಕ್ಲಿಯರ್ಡ್ ಅಂತ, ಯಾಕಂದ್ರೆ ಏಕಾತ ಇದ್ರೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ತಗೊಂಬೋದು ಮೇಡಮ್. ಯಾಕಂದ್ರೆ ಖಾತಾ ಇಲ್ಲ ಅಂದ್ರೆ ಯಾವ ಬ್ಯಾಂಕ್ ಅವರು ಕೊಡಲ್ಲ, ಕೊಡೋದಿಲ್ಲ ಲೋನ್. ಈಗ ಬೇಕು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ರ ಮೇಲೆ ಲೋನ್ ತಗೊಂಬೋದು, ತಗೊಂಬೋದು ಆರಾಮಾಗಿ ತಗೊಂಬೋದು, ಏನ್ ತೊಂದ್ರೆ. ಎಸ್ ಬಿ ಎಲ್ ಬೇಕಾದ್ರೆ ಲೋನ್ ಆಗುತ್ತೆ, ಎಸ್ ಬಿ ಎಲ್ ತಗೊಂಡು ಲೋನ್ ಆಗುತ್ತೆ, ಆರಾಮ್ಸೆ ಆಗುತ್ತೆ, ಆರಾಮ್ಸೆ ಆಗುತ್ತೆ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಅಮೇಸಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಸೈಟ್ಸ್ ಎಲ್ಲ ಬಿ ಎಂ ಮಾಡಿ ಅಪ್ರೂವ್ ಏಕಾತ ಆಗಿರುತ್ತೆ. ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ದೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೊಡ್ತಾರೆ ಅಲ್ವಾ ಸರ್? ಏನಾದ್ರೂ ಇನ್ನು ಹೆಚ್ಚೇನಾದ್ರೂ ಡೌಟ್ಸ್ ಇದ್ರೆ, ಇನ್ನು ಡೀಟೇಲ್ಸ್ ಬೇಕಂದ್ರೆ ಕಾಲ್ ಮಾಡಿದ್ರೆ ಸಾಕಲ್ವಾ ಸರ್? ಖಂಡಿತ, ಅವ್ರಿಗೆ ಲೊಕೇಶನ್ ವೈಸ್ ಡಾಕ್ಯುಮೆಂಟೇಶನ್ ವೈಸ್ ಪ್ರತಿಯೊಂದು ಡೀಟೇಲ್ಸ್ ನಾವು ಕೊಡ್ತೀವಿ, ನೀವು ಕೊಡ್ತೀರಾ? ಓಕೆ, ನಾನು ನಿಮ್ಗೆ ಸೈಟ್ ಇಂದ ಲೇಔಟ್ ಇಂದ ಡೀಟೇಲ್ಸ್ ಎಲ್ಲ ಹೇಳಿದೆ ಫ್ರೆಂಡ್ಸ್. ಒಂದ್ಸಲಿ ಯಾವ್ದಕ್ಕೂ ಒಂದ್ಸಲಿ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸಿ ಸರ್. ಇವಾಗ ಲೀಗಲ್ ಹೋದ್ರೆ ಸರ್, ಇವಾಗ ನಮ್ಮ ವ್ಯೂವರ್ಸ್ ಯಾರಾದ್ರು ಸರ್, ಮೇಡಮ್ ನಿಮ್ ವ್ಯೂವರ್ಸ್ ಲೀಗಲ್ ಬೇಕು ಡಾಕ್ಯುಮೆಂಟ್ಸ್ ನ ಕೊಡ್ಸ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಲ್ಲ ಮೇಡಮ್, ಒನ್ಸ್ ಲೀಗಲ್ ತಗೊಂಡಿಗೆ ಅವ್ರ ಲಾಯರ್ ಹೋಗಿ ತೋರ್ಸಾದ್ಮೇಲೆ ಅವ್ರಿಗೆ ಲೀಗಲ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಮಾಡ್ಕೊಬೋದು, ಅಗ್ರಿಮೆಂಟ್ ಮಾಡ್ಕೊಬೋದು, ಅಗ್ರಿಮೆಂಟ್ ಮಾಡ್ಸ್ಕೊಬೋದು. ಮೀನ್ಸ್ ಅವ್ರ ಲೀಗಲ್ ಇಸ್ ಕ್ಲಿಯರ್ಡ್ ಆದ ನಿಮ್ ಕಸ್ಟಮರ್ಸ್ ಗೆ ಲೀಗಲ್ ಕ್ಲಿಯರ್ ಆದ್ಮೇಲೆ ಅಗ್ರಿಮೆಂಟ್ ನಾವು ಫೋರ್ಸ್ ಮಾಡ್ತೀವಿ. ಓಕೆ ಓಕೆ ಸರ್, ಇಷ್ಟೊತ್ತು ನೀವು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನೀವು ಯಾಕಂದ್ರೆ ಬಿಜಿ ಇರ್ತೀರಾ, ಹಂಗೂ ನಮಗೋಸ್ಕರ ಇವತ್ತು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋನ ಮಾಡಿಸಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಇನ್ನು ಇದೇ ತರ, ಹೌದು ಸರ್, ನಿಮ್ಗೂ ಒಳ್ಳೇದಾಗಿ, ಇನ್ನು ಇದೇ ತರ ಇನ್ನು ಹೆಚ್ಚು ಹಲವಾರು ಲೇಔಟ್ಗಳು ಮಾಡಿ ನೀವು ಇನ್ನು ಯಾರ್ಯಾರ್ದು ಮನೆಗಳು ತಗೋಬೇಕಂತ ಆಸೆ ಇರುತ್ತೆ, ಸುಮಾರು ಎಲ್ಲಾರ್ಗು ಒಂದು ಆಸೆ ಇರುತ್ತೆ, ಬೆಂಗಳೂರು ಒಂದು ಸೈಟ್ ಮಾಡ್ಬೇಕು, ಸ್ವಂತ ಮನೆ ಕಟ್ಟಿಸ್ಕೋಬೇಕಂತ ಹೇಳಿ, ಅವ್ರ ಆಸೆ ಎಲ್ಲ ಈಡೇರ್ಲಿ, ನಿಮ್ಮ ಲೇಔಟ್ ಇನ್ನು ತುಂಬಾ ದೊಡ್ಡದಾಗಿ ಬೆಳೀಲಿ, ಎಲ್ಲರ ಆಸೆ ಕೂಡ ನಿಮ್ ಕಡೆಯಿಂದ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.